ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ನಾನು ಹರಿಹರಪುರ ಮಂಜುನಾಥ್. ನಮ್ಮ ವಾಹಿನಿಯಲ್ಲಿ ಚಲನಚಿತ್ರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಅನೇಕ ವಿಭಾಗಗಳ ಅನೇಕ ವ್ಯಕ್ತಿಗಳನ್ನು ನಾವು ಈ ಮನಸಾರೆ ಕಾರ್ಯಕ್ರಮದಲ್ಲಿ ನಿಮಗಾಗಿ ಸಂದರ್ಶನ ಮಾಡಿದ್ದೀವಿ. ಇವತ್ತು ಮೊದಲ ಬಾರಿಗೆ ಸಂಗೀತ ಕ್ಷೇತ್ರದಲ್ಲಿ, ಅಂದರೆ ಮುಖ್ಯವಾಗಿ ಚಲನಚಿತ್ರ ಸಂಗೀತ ಕ್ಷೇತ್ರದಲ್ಲಿ ಕನ್ನಡ ನಾಡಿನಲ್ಲಿ ದೊಡ್ಡ ಹೆಸರು ಮಾಡಿರುವಂಥ ಲಹರಿ ಮ್ಯೂಸಿಕ್ ಕಂಪನಿಯ ಲಹರಿ ವೇಲು ಅವರನ್ನು ನಿಮಗಾಗಿ ಮಾತಾಡಿಸ್ತಾ ಇದ್ದೀನಿ. ನಮಸ್ಕಾರ ಲಹರಿ ವೇಲು ಅವರಿಗೆ. ನಮಸ್ಕಾರ ಸರ್. ಸರ್, ನಿಮ್ಮ ಹೆಸರು, ಪೂರ್ತಿ ಹೆಸರೇನು? ಗೋವಿಂದ ಸ್ವಾಮಿ ತುಳಸಿರಾಮ್ ನಾಯ್ಡು. ಓಕೆ. ನನ್ನ ತುಳಸಿ ತುಳಸಿ ಅಂತ ಕರೆಯೋರು ಸರ್. ಬೆಂಗಳೂರು ಹೈಸ್ಕೂಲಲ್ಲಿ ಓದಿದ್ದು ನಾನು. ಹಾಂ, ನಮ್ಮ ಸ್ಕೂಲ. ನಾನು ಹೌದಾ? ಬಹಳ ಸಂತೋಷ ಆಯಿತು. ಓಕೆ. ಆ ಸ್ಕೂಲು ಬಹಳ ಜನಕ್ಕೆ ಆಶ್ರಯ ಆಗ್ಬಿಟ್ಟಿದೆ ಸರ್. ಅಲ್ಲಿ ಓದ್ದವರೆಲ್ಲ ಸೈಂಟಿಸ್ಟ್ಗಳಾಗಿದ್ದಾರೆ. ಉದಾಹರಣೆ ಉಪೇಂದ್ರ ನನ್ನ ಜೂನಿಯರ್ ಆ್ಯಕ್ಚುಲಿ. ಓಕೆ. ಸೊ ಬೆಂಗಳೂರು ಹೈಸ್ಕೂಲು ಅಲ್ಲಿ ಯಾವ ರೀತಿ ಇತ್ತು ಅಂತಂದರೆ ತಮಗೆ ಗೊತ್ತೇ ಇದೆ. ಬಿಳಿ ಶರ್ಟು, ಬಿಳಿ ಪ್ಯಾಂಟು, ಬಿಳಿ ಶೂಸು. ಹೌದು. ಆಲ್ ವೈಟ್. ಆಲ್ ವೈಟ್. ಆಲ್ ವೈಟ್. ಸೊ ಅಲ್ಲಿ ಪ್ರತಿಯೊಬ್ಬ ಪ್ರಾಧ್ಯಾಪಕರು, ನಮಗೆ ಎಸ್ಪೆಷಲಿ ಟೀಚರ್ಸು, ಟೀಚ್ ಮಾಡಿದಂಥ ಕನ್ನಡ, ವಿಜ್ಞಾನ, ಇತಿಹಾಸ, ಗಣಿತ, ಕನ್ನಡ ಮೀಡಿಯಮಲ್ಲಿ ಓದೋರು ನಾವು. ಹೌದು ಹೌದು. ಅದ್ಭುತವಾಗಿ ನಮಗೆ ಮಾರ್ಗದರ್ಶನ ಮಾಡಿಕೊಟ್ಟು. ಫೌಂಡೇಶನ್ ಫೌಂಡೇಶನ್ ಭಾಳ ಅದ್ಭುತ. ಇವತ್ತು ಏನಾದರೂ ನಾನು ಇಷ್ಟು ಸ್ಫಟಿಕವಾಗಿ ಕನ್ನಡ ಮಾತಾಡ್ತೀನಿ, ಕನ್ನಡದ ಬಗ್ಗೆ ಇಷ್ಟು ಪ್ರೀತಿ ಇದೆ ಅಂತಂದರೆ ಇದಕ್ಕೆ ಕಾರಣ ಬೆಂಗಳೂರು ಹೈಸ್ಕೂಲೇ ನನಗೆ. ನಿಮ್ಮ ಮಾತೃಭಾಷೆ? ಮಾತೃಭಾಷೆ ಸರ್, ನಾನು ಸತ್ಯ ಹೇಳಬೇಕು ಅಂದರೆ ತಂದೆಯವರು ದಿವಂಗತ ಗೋವಿಂದ ಸ್ವಾಮಿ ನಾಯ್ಡು ಅವರು. ಓಕೆ. 1932ರಲ್ಲಿ ಬಂದು ಚಾಮರಾಜಪೇಟೆಯಲ್ಲಿ ಸೆಟ್ಲ್ ಆಗಿದ್ದು. ಬದುಕು ಕಟ್ಟಿಕೊಳ್ಳಿಕ್ಕೋಸ್ಕರ. ಅದಾದ್ಮೇಲೆ ಅವರು ಎಲ್ಲಿಂದ ಬಂದಿದ್ದು ಮೂಲ ಸ್ಥಳ? ನಮ್ಮ ಅಜ್ಜ ಬಂದ್ಬಿಟ್ಟು ಆಂಧ್ರ. ನಮಗೆ ಮೂರು ಸ್ಟೇಟಲ್ಲಿ ನೆಂಟಿದೆ ಸರ್. ಓಕೆ. ಬಟ್ ತಾಯಿ ಕನ್ನಡ ತಾಯಿ. ಯಾಕಂದರೆ ಇಲ್ಲಿ ಹುಟ್ಟು ಬೆಳೆದು ವಿದ್ಯಾಭ್ಯಾಸ ಮಾಡಿ ಅದ್ರ ಜೊತೆಗೆ ಒಂದು ಸಂಸ್ಥೆ, ಲಹರಿ ಸಂಸ್ಥೆ ಅಂತ ಓಪನ್ ಮಾಡಿ ಆ ಸಂಸ್ಥೆಯಿಂದ ಇಡೀ ಕರ್ನಾಟಕಕ್ಕೆ ಲಕ್ಷಾಂತರ ಹಾಡುಗಳನ್ನು ಕೊಟ್ಟು, ಅದ್ರ ಜೊತೆಗೆ ಇದೇ ತಾಯಿ ಪ್ರಶಸ್ತಿಗಳು ಕೊಟ್ಟು, ಎರಡು ರಾಜ್ಯ ಪ್ರಶಸ್ತಿ, ಒಂದು ಮನೆಯಲ್ಲಿ ಎರಡು ರಾಜ್ಯ ಪ್ರಶಸ್ತಿ ಸರ್. ಯಾವ ಸ್ಟೇಟ್ ಕೊಡುತ್ತೆ? ಯಾರು ನಮ್ಮನ್ನು ಈ ಥರ ಎತ್ತಿ ಹಿಡಿತಾರೆ ಹೇಳಿ. ಒಂದು ಮನೋಹರ್ ನಾಯ್ಡು ಅಣ್ಣ ಅವ್ರಿಗೆ 1999ರಲ್ಲಿ ಬಂತು ರಚನಾತ್ಮಕ ಅಂತ. ಅಂದರೆ ಸಂಗೀತ ಕ್ಷೇತ್ರವನ್ನು ಯಾವ ರೀತಿ ಕ್ರಿಯೇಟಿವ್ ವರ್ಲ್ಡಲ್ಲಿ ಕಟ್ಕೊಂಡ್ರು ಅಂತ. 2009ರಲ್ಲಿ ನನಗೆ ಬರುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ ಸರ್. ಸುಗಮ ಸಂಗೀತ ಕ್ಷೇತ್ರದಿಂದ ಬಂತು. ನನಗೆ ಭಾಳ ಸಂತೋಷ. ಯಾಕಂದರೆ ರಾಜ್ಯ ಪ್ರಶಸ್ತಿ ಬಂದಾಗ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸುಗಮ ಸಂಗೀತ ಕ್ಷೇತ್ರಕ್ಕೆ ಇಷ್ಟು 13,500 ಹಾಡು ಬಿಡುಗಡೆ ಮಾಡಿದ್ವಿ. 13,500 ಹಾಡುಗಳು. ಸೊ ನನಗೆ ಎಷ್ಟು ಸಂತೋಷ ಆಯಿತು ಅಂತಂದರೆ, ಚಲನಚಿತ್ರ ಕ್ಷೇತ್ರದಲ್ಲಿ ಬರೋದು, ಸ್ಟೇಟ್ ಅವಾರ್ಡ್ ಬರೋದು, ಮತ್ತೊಂದು ಮಗದೊಂದು, ಇದು ಸಾಮಾನ್ಯ. ಇದು ಯಾರು ಸಾಧಕರು ಇರ್ತಾರೋ ಅವ್ರು ಬರುತ್ತೆ. ಹೌದು. ಬಟ್ ಸುಗಮ ಸಂಗೀತ ಕ್ಷೇತ್ರಕ್ಕೆ ನಾವು ಕೊಟ್ಟಿರೋ ಕೊಡುಗೆ ಕೊಡುಗೆ ಇದೆಯಲ್ಲ, ಅದಕ್ಕೆ ಕೊಟ್ಟರಲ್ಲ ಅದು ಐ ಆಮ್ ವೆರಿ ವೆರಿ ಹ್ಯಾಪಿ ಆ್ಯಂಡ್ ಪ್ರೌಡ್ ಆಲ್ಸೋ. ಯಾಕಂದರೆ ಸರ್, ಸುಗಮ ಸಂಗೀತ ಕ್ಷೇತ್ರ ಆಗಲೇ ಹೇಳ್ದಂಗೆ ಕನ್ನಡ ಮೀಡಿಯಮಲ್ಲಿ ಓದ್ದಾಗ ನಮಗೆ ಕುಪ್ಲಿ ವೆಂಕಟಪ್ಪ ಪುಟ್ಟಪ್ಪ ಸಾಹೇಬ್ರದ್ದು ಶ್ರೀರಾಮಾಯಣ ದರ್ಶನವನ್ನು ಹೌದು ಯಾವ ರೀತಿ ನಮಗೆ ಮೇಷ್ಟ್ರು ಅದನ್ನು ವರ್ಣಿಸ್ತಾ ಇದ್ರು ಅಂತಂದರೆ, ಆಮೇಲೆ ಬೇಂದ್ರೆಯವ್ರ ಬಗ್ಗೆ, ಅಡಿಗರ ಬಗ್ಗೆ, ನೀವು ಒಬ್ಬರದಲ್ಲ ಸರ್, ಕಗ್ಗ, ಪ್ರತಿ ಜಿ ಎಸ್ ಎಸ್ ಸಾಹೇಬ್ರದ್ದು ಹಾಡುಗಳು, ಇಸಾರಾಮ ಸಾಹೇಬ್ರದ್ದು, ಇವ್ರದೆಲ್ಲ ಏನು ಬಿಡುಗಡೆ ಮಾಡಿದ್ರಲ್ಲ ಸಾವಿರಾರು ಹಾಡುಗಳನ್ನ, ಅವ್ರ ಬಗ್ಗೆ, ಕವಿಗಳ ಬಗ್ಗೆ ಅವ್ರ ವರ್ಣನೆ ಇತ್ತು ನೋಡಿ, ಅದು ಅದ್ಭುತ. ಟಿ ಪಿ ಕಲ್ಯಾಸಮ್ ಸಾಹೇಬ್ರದ್ದು ನಿನ್ನೇನೋ ಮೊನ್ನೇನೋ ಬರ್ಡೇ ಆಯಿತು. ಕೋಳಿಕೆ ರಂಗ ನಮ್ಮ ಮೇಸ್ಟ್ ಆಡೋರಲ್ಲಿ, ಎ ಜಿ ಆರ್ ಮೇಸ್ಟ್ರು ಎಲ್ಲಿ ಸ್ಕೂಲಲ್ಲಿ ಸರ್, ಯಾವುದಾದ್ರು ಫಂಕ್ಷನ್ ಇತ್ತು ಅಂದರೆ ನಾವೆಲ್ಲ ಚಿಕ್ಕ ಹುಡುಗರು ಒಂದು ಕೋಳಿಕೆ ರಂಗ ಆಡುವಾಗ ಅವ್ರ ಕೈಲಿ ಹಾಡಿಸ್ಲೇಬೇಕು. ಎಷ್ಟು ಧ್ವನಿ ಅಂತೂ ಅದ್ಭುತವಾಗಿತ್ತು. ಆವಾಗ ನಾವು ಧ್ವನಿ ಸುರುಳಿ ಏನು ಅಂತ ಗೊತ್ತಿರಲಿಲ್ಲ, ಸಿನಿಮಾ ಇಂಡಸ್ಟ್ರಿಗೆ ಬರ್ತೀವಿ ಅಂತ ಗೊತ್ತಿಲ್ಲ, ಸುಗಮ ಸಂಗೀತದ ಧ್ವನಿ ಸುರುಳಿಗಳನ್ನ ಬಿಡುಗಡೆ ಮಾಡ್ತೀವಿ ಅಂತ ಏನೂ ಗೊತ್ತಿರಲಿಲ್ಲ ಸರ್. ನಾನು ಚಿಕ್ಕ ಹುಡುಗ ಆವಾಗ ಅದೆಲ್ಲ ಜ್ಞಾಪಕ ಇತ್ತು ನನಗೆ, ಪ್ರತಿಯೊಂದು ಜ್ಞಾಪಕ ಇತ್ತು. ಅದೇ ಹೇಳಿದ್ನಲ್ಲ, ಅಡಿಪಾಯ ನಮಗೆ ಅದು ಬೆಂಗಳೂರು ಹೈಸ್ಕೂಲು ಪಕ್ಕ ಅಡಿಪಾಯ. ಮತ್ತೆ ನಾವು ಹುಟ್ಟು ಬೆಳೆದಿದ್ದೆಲ್ಲ ಚಾಮರಾಜಪೇಟೆ ನೋಡಿ, ಕನ್ನಡ ಸಾಹಿತ್ಯ ಪರಿಷತ್ತು. ಹೌದು, ಕನ್ನಡದ ವಾತಾವರಣ ಇದ್ದಂಥ. ಹೌದು, ಎಕ್ಸಾಕ್ಟ್, ನಿಜ ಸರ್. ಅದು
ಸೊ ಹಾಗಾಗಿ ನಮಗೆ ಒಲವು ಜಾಸ್ತಿ ಇತ್ತು. ಆಮೇಲೆ ಕನ್ನಡ ರಾಜ್ಯೋತ್ಸವ ಬಂದರೆ, ಹೌದು ಸರ್, ಇಡೀ ತಿಂಗಳು ಕಾರ್ಯಕ್ರಮಗಳಾಗೋದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸಾಹೇಬರು ಬಂದು ಆಡೋರು ಇಲ್ಲಿ ನಮ್ಮ ಚಾಮರಾಜಪೇಟೆ ಮೈದಾನದಲ್ಲಿ. ಹೌದು ಹೌದು, ಆ ದಿನಗಳು ದಿವಂಗತ ಅನಂತ ಸ್ವಾಮೀಜಿ ಕನ್ನಡದ ಹಾಡುಗಳನ್ನ ಅವಲ್ಲೇ ಜನಪ್ರಿಯ ಮಾಡಿ ಪ್ರಚಾರ ಮಾಡಿದ್ದು. ಸೊ ಕಾಳಿಂಗರಾಯರು, ಕಾಳಿಂಗರಾಯರು ದಿಗ್ಗಜರು ಸರ್ ಇವರೆಲ್ಲ. ಇವರ ಹಾಡುಗಳು ಕೇಳಿ, ಆ ಕವನಗಳನ್ನು ಮೇಷ್ಟ್ರಿಗಳಿಂದ ಕೇಳಿ ನಾವು ಬೆಳೆದವ್ರು ಸರ್. ನಿಮ್ಮ ಹೆಸರು ಸ್ಕೂಲ್ನಲ್ಲಿ ವೇಲು ಅಂತಲೇ ಇತ್ತು? ಇಲ್ಲ ಸರ್, ಇದು ಆ್ಯಕ್ಚುಲಿ ಸತ್ಯ ಹೇಳ್ತೀವಿ ಸರ್. ನನ್ನ ಹೆಸರು ತುಳಸಿರಾಮ್. ಮೇಷ್ಟ್ರುಗಳು ಇವತ್ತಿಗೂ ನನ್ನ ತುಳಸಿ ಅಂತಲೇ ಕರೆಯೋದು. ಓಕೆ. ಅವರಿಗೆ ವೇಲು, ಲಹರಿ ವೇಲು ಯಾರು ಅಂತ ಗೊತ್ತೇ ಇಲ್ಲ. ಗೊತ್ತಿಲ್ಲ, ಗೊತ್ತಿಲ್ಲ ಸರ್. ನನ್ನ ಕ್ಲಾಸ್ಮೇಟ್ಸು ಕೂಡ ತುಳಸಿ ಅಂತಲೇ ಕರೆಯೋದು. ಹೇಗೆ ಈ ಟ್ರಾನ್ಸ್ಫಾರ್ಮೇಷನ್ ಆಯಿತು ಅಂತ? ಆ್ಯಕ್ಚುಲಿ 7 ವರ್ಷ ದಿವಂಗತ ಪಾಪಮ್ಮ ನಮ್ಮ ತಾಯಿಯವ್ರಿಗೆ ಮಕ್ಕಳಿರಲಿಲ್ಲ ಸರ್, ಇಶ್ಯೂ ಇರಲಿಲ್ಲ. ಸುಬ್ರಹ್ಮಣ್ಯ ಸ್ವಾಮಿಗೆ ಹರಕೆ ಕಟ್ಕೊಂಡಿದ್ದಂತೆ. ಸರಿ. ಏನನ್ಬಿಟ್ಟು ಈ ಥರ ಗಂಡು ಮಗು ಆಯಿತು ಅಂತಂದರೆ ವೇಲ ಇದ ಇದೆಯಲ್ಲ ಸರ್, ವೇಲ್ ವೇಲು ಬೆಳ್ಳಿ ತಂದ್ಬಿಟ್ಟು ಉಂಡಿಗೆ ಹಾಕ್ತೀರಿ ಅಂತಂದ್ಬಿಟ್ಟು ಹರಕೆ ಕಟ್ಕೊಂಡಿದ್ದಂತೆ ನಮ್ಮ ಅಜ್ಜಿ. ಒಂದು ಅಜ್ಜಿ ತುಳಸಿರಾಮ್ ಅಂತ ಇಟ್ರು, ಇನ್ನೊಂದು ಅಜ್ಜಿ ವೇಲು ಅಂತ ಇಟ್ರು. ವೇಲು ಇಸ್ ಎ ಪೆಟ್ ನೇಮ್ ಸರ್ ಅಷ್ಟೇ. ಓಕೆ ಓಕೆ. ಆಕ್ಚುಲಿ ಇದನ್ನು ಒರಿಜಿನಲ್ಲು ಸತ್ಯವಾಗಿ ಹೇಳಬೇಕು ಅಂದರೆ ನಾನು ಎಲ್ಲ ಸಿಗ್ನೇಚರ್ ಮಾಡೋದ್ರಿಂದ ಸಹಿ ಹಾಕೋದ್ರಿಂದ ಇಟ್ಕೊಂಡು ಪ್ರತಿಯೊಂದು ಎಲ್ಲ ಕಡೆಯೂ ತುಳಸಿರಾಮ್ ನಾಯ್ಡು ಅಂತಲೇ ಇರೋದು. ಸೊ ಈ ಪೆಟ್ ನೇಮ್ ಏನಾಗೋಯ್ತು, ಒಂದ್ಸಲ ಹಿಂಗೆ ಮಾತಾಡ್ತಾ 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 ನಮ್ಮ ಗಣೇಶ್ ಕಾಸರಗೂಡು ಸಾಹೇಬ್ರಿದ್ದಾರೆ ನೋಡಿ, ಹಿರಿಯ ಪತ್ರಕರ್ತರು ನನ್ಗೆ ಭಾಳ ಹತ್ರ, ಲಹರಿ ವೇಲು ಹೇಳಿದ್ದನ್ನು ಕೇಳು ಅಂದ್ಬಿಟ್ಟು ಒಂದು ಆರ್ಟಿಕಲ್ ಮಾಡೋರು. ಓಕೆ ಓಕೆ. ಈಗಲೂ ಜ್ಞಾಪಕ ಇದೆ ನನಗೆ. ಸಂಯುಕ್ತ ಕರ್ನಾಟಕದಲ್ಲಿ ಲಹರಿ ವೇಲು ಹೇಳಿದ್ದನ್ನು ಕೇಳು ಅಂತ ಅಂದ್ಬಿಟ್ಟು ಹಾಕಿದ್ರು. ಇದು ಏನೋ ಶುಕ್ರವಾರ ಗೊತ್ತಲ್ಲ ಸರ್. ಹೌದೌದು. ಮೇನ್ ಪೇಜಲ್ಲಿ ಕನ್ನಡಪ್ರಭ, ಉದಯವಾಣಿ, ಸಂಯುಕ್ತ ಕರ್ನಾಟಕ ಪೇಪರ್ ಕಾಯ್ತಾ ಇದ್ದಂತ ಕಾಲ. ಸೊ ಆ ಟೈಮಲ್ಲಿ ಈ ಟೈಟ್ಲು ಬಂತು ನೋಡಿ, ಲಹರಿ ವೇಲು ಅಂತ ನಾಮಕರಣ ಮಾಡಿದ್ದು ಅವರೇ ಹೇಳ್ಬೇಕಂತ. ಸರಿ ಸರಿ. ಈಗ ಅದೇ ಹೆಸರಿನಿಂದ ನೀವು ಗುರುತಿಸಲ್ಪಡ್ತಾ ಇದ್ದೀರಿ. ನಾನು ತುಳಸಿರಾಮ್ ಅಂದ್ರೆ ಯಾರು ಗೊತ್ತೇ ಆಗೋದಿಲ್ಲ, ಗೊತ್ತೇ ಆಗಲ್ಲ. ನಮ್ಮ ಮೇಷ್ಟ್ರುಗಳು ಮಾತ್ರ, ಅಲ್ಲಪ್ಪ ನೀನೇನ ತುಳು ಲಹರಿ ವೇಲು ತುಳಸಿ, ನೀನು ಯಾವಾಗ ಲಹರಿ ವೇಲು ಅದಂತ ಇವತ್ತಿಗೂ ಹೇಳ್ತಾನೆ ನನಗೆ. ಇವತ್ತು ನಿಮ್ಮನ್ನು ನಾವು ಸಂದರ್ಶನ ಮಾಡ್ತಾ ಇರೋದಕ್ಕೆ ನಮಗೆ ಬಹಳ ಖುಷಿ ಇದೆ. ಯಾಕೆಂದರೆ 74 ಅಂದರೆ ನನಗೆ 19 ವರ್ಷ. ನಮಗೆ ನಿಮ್ಮ ಸಂಸ್ಥೆ ಪ್ರಾರಂಭ ಆದಾಗಿಂದ ಆ ಹಾಡುಗಳ ಒಂದು ಕ್ರೇಜ್ ಇತ್ತಲ್ಲ, ಆ್ಯಕ್ಚುಲಿ ನಾವುಗಳು ಎಲ್ಲ ಅವತ್ತು ಪೈರಸಿ ಮಾಡಿದ್ದೀವಿ. ಅಂದರೆ ಯಾವುದೋ ಒಂದು ಅಂಗಡಿಗೆ ಹೋಗಿ, ಕ್ಯಾಸೆಟ್ ಅಂಗಡಿ ಅವನಿಗೆ ಹೋಗಿ ಇಂತಿಂಥ ಹಾಡು ಬೇಕು ಅಂತ ಬರ್ಕೊಟ್ರೆ ಅವನಿಗೆಲ್ಲವನ್ನು ಸೇರಿ ಒಂದು ಕ್ಯಾಸೆಟಲ್ಲಿ ಹಾಕ್ಬಿಡೋಣ. ಒಂದು ರೀತಿಯಲ್ಲಿ ಅದು ಪೈರಸಿನೇ. ಆದರೆ ಏನು ಮಾಡೋದು, ನಮಗೇನು ಗೊತ್ತಿಲ್ಲ. ಪ್ರತಿಯೊಂದು ಒಂದು ಹಾಡು ಒಂದು ಸಿನಿಮಾದಲ್ಲಿ ಚೆನ್ನಾಗಿದ್ದರೆ ಆ ಒಂದೊಂದನ್ನೇ ಒಂದೊಂದಕ್ಕೋಸ್ಕರ ಅಷ್ಟು ಕ್ಯಾಸೆಟ್ ತೊಗೊಳಕ್ಕಾಗಲ್ಲ. ಕರೆಕ್ಟ್. ಹಾಗಾಗಿ ಒಂದರಲ್ಲಿ ಹಾಕ್ಬಿಡಪ್ಪ ಅಂತ ಹೇಳ್ತಾರೆ. ನಿಜ. ಹಾಗೆ ನಮಗೆ ಅವರು ಕೊಡ್ತಾ ಇದ್ರು. ಈ 74ನೇ ಇಸವಿಯಿಂದ ಇವತ್ತು 2024 ನಿಮ್ಮ ಸುವರ್ಣ ಮಹೋತ್ಸವ 50ನೇ ವರ್ಷಕ್ಕೆ ನಾವು ನಿಮ್ಮನ್ನು ಸಂದರ್ಶನ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಈ ಸಂಸ್ಥೆ ಹೇಗೆ ಬೆಳೆದಿದ್ದು, ಹೇಗೆ ಕಟ್ಟಿದ್ದು, ಹೇಗೆ ಇದರ ಒಂದು ಸರ್ ಅಡಿಪಾಯ ಹೇಗಾಯ? ನಮ್ಮ ಮನೆಯಲ್ಲಿ ಯಾರೂ ವಾಣಿಜ್ಯೋದ್ಯಮಿಗಳಿಲ್ಲ. ಸಿನಿಮಾ ಜಗತ್ತೇ ಗೊತ್ತಿಲ್ಲ ನಮಗೆ. ಸಂಗೀತ ಕ್ಷೇತ್ರದ್ದು ಕೇಳಿದ್ದೀವಿ ಹೊರತು ಕೇಳುಗಾರರೇ ಹೊರತು ಹಾಡುಗಾರರಲ್ಲ ನಾವು. ಅಲ್ಲ. ಸಾಹಿತ್ಯನೂ ಅಷ್ಟೇ, ಕೇಳ್ಕೊಂಡಿದ್ದು ಓದಿದ್ದು ಓದಿದ್ದು ಅಷ್ಟೇ. ಸಾಹಿತಿಗಳಿಲ್ಲ, ಕಲಾವಿದರಿಲ್ಲ, ಗಾಯಕರಿಲ್ಲ, ಸಿನಿಮಾದವರಿಲ್ಲ, ವಾಣಿಜ್ಯೋದ್ಯಮಿಗಳಂತೂ ಅಲ್ಲವೇ ಅಲ್ಲ. ಸಾಮಾನ್ಯ ಕುಟುಂಬದಿಂದ ನಮ್ಮ ತಂದೆಯವರು ಗೋವಿಂದ ಸ್ವಾಮಿ ನಾಯ್ಡು ಸಾಹೇಬರು 6 ಜನ ಮಕ್ಕಳು ಸರ್. ಅಕ್ಕಂದಿರು 4 ಜನ ಗಂಡು ಮಕ್ಕಳು. ಅಮ್ಮ ಅಪ್ಪ ಅಮ್ಮ ಸರ್ 7 ರೂಪಾಯಿ ಮನೆ. ಈ ವಠಾರ ಅಂತ ಹೇಳ್ತಾ ಇದ್ರು. ಈ ಕಡೆ 7 ಮನೆ, ಆ ಕಡೆ 7 ಮನೆ. ಆಜಾದ್ ನಗರ ಇಲ್ಲಿ ಚಾಮರಾಜಪೇಟೆ ಇವತ್ತಿಗೂ ಇದೆ. ಮನೆ ಇಲ್ಲ ಅಲ್ಲಿ, ಬಟ್ ಇದೆ. ಆಮೇಲೆ ಇಂಥ ಕುಟುಂಬ ಅಂತಂದರೆ ಸರ್ ಎಲ್ಲ ಥರ ಜನ ಇರೋರು. ಹೌದೌದು. ಆ ಗರ್ಭಶ್ರೀಮಂತರು ಯಾರಿಲ್ಲ ಸರ್, ಗರ್ಭಶ್ರೀಮಂತಕ್ಕೆ ಇಟ್ಕೊಂಡು ಬಂದವರು ಇದ್ರು. ನನಗೆ ಭಾಳ ಸಲ ಹೇಳ್ತಾರೆ ಗರ್ಭಶ್ರೀಮಂತಕ್ಕೆ ಅಂದರೆ ಏನು ಇದು ಹೊಸ ಪದ ಅಂದ್ಬಿಟ್ರು. ಡಾಕ್ಟರ್ ಸಿಲ್ಲಿಗೆ ಸಾಹೇಬರು, ಕಂಬಾರ ಸಾಹೇಬರು ಹಿಂಗೆ ಕೂತ್ಕೊಂಡು ಮಾತಾಡೋವಾಗ ಯಾವುದೋ ವಿಷಯ ಬಂತು. ಯಾಕೋ ಕಣ್ಣಲ್ಲಿ ಅದು ಭಾಳ ಎಮೋಷನಲ್ ಟಾಪಿಕ್ ಏನೋ ಮಾತಾಡೋವಾಗ, ಏನು ಯಾವಾಗಲೂ ಹಸನ್ಮುಖಿ ವೇಲು ನೀವು ಯಾವಾಗಲೂ ನಗ್ತಾ ಇರ್ತೀರಲ್ಲ ಹಿಂಗೆ ಅಂದರು. ಇಲ್ಲ ಸರ್, ನಗುವಂದೇ ಅಳುನೂ ಇದೆ ಅಂತಂದೆ ಗುರುಗಳೇ ಅಂದೆ. ಸಿಲ್ಲಿಂಗ ಸಾಹೇಬರು ನೆನೆಸ್ಕೊಳ್ಳೇಬೇಕು, ನಾನು ಭಾಳ ಆಪ್ತರು ಇವತ್ತಿಲ್ಲ. ಬಣಶಂಕ್ರಿ
ಸುಚಿತ್ರ ಅಲ್ಲಿದ್ದು ಆಗಿದ್ದು ಸುಚಿತ್ರ ಈ ಘಟನೆ ಆಗಿದೆ ಸರ್. ಅವಾಗ ಹೇಳಿದೆ ನಾನು, ಯಾವುದೋ ಒಂದು ವಿಷಯ ಹೇಳ್ತಾ ಇದ್ದೆ, ಹಿಂಗೆ ಅವಮಾನಗಳಾಗುತ್ತೆ ಮನುಷ್ಯನಿಗೆ, ಏನೇನು ಅವಮಾನಗಳು ನಾವು ಸಮಾಜದಿಂದ ತಗೊಂಡಿರ್ತೀವಿ, ಆಮೇಲೆ ಬದುಕೆಂಗೆ ಕಟ್ಕೊತೀವಿ. ಹಿಂಗೆ ಜನರಲ್ ಡಿಸ್ಕಷನಲ್ಲಿ ಇದು ಬಂತು. ಬಂದಾಗ ಸರ್ ನಾವೆಲ್ಲ ಆ ಗರ್ಭ ಶ್ರೀಮಂತರೆಲ್ಲ ಬಿಡಿಗುರುಗಳೇ ಗರ್ಭ ಶ್ರೀಮಂತಿಗೆ ಹಂಗಂದ್ರೆ ಏನ್ರಿ ಅಂದ್ರು. ಟಿಪಿಕಲ್ ಕಂಬಾರ್ಡ್ರ ಸಾಹೇಬ್ರದು ಒಂದು ಹೊಸ ಇಲ್ಲ ಸಾಹೇಬ್ರೆ, ಇದು ನಾನು ಎಲ್ಲೂ ಓದಿಲ್ಲ, ನಿಘಂಟಲ್ಲೂ ಇಲ್ಲ ನಾನು ನೋಡ್ದಂಗೆ. ಬಟ್ ಯಾಕೋ ನನಗೆ ಮನಸ್ಸಲ್ಲಿ ಇದ್ದಿದ್ದು ಬಂದಿದ್ದು ಈ ಪದವನ್ನು ಹೇಳ್ತಾ ಇದ್ದೀನಿ. ತಾಯಿ ಒಟ್ಟಲ್ಲಿ ನಮ್ಮ ಗರ್ಭದಲ್ಲೇ ನಮಗೆ ಶ್ರೀಮಂತಿಕೆ ಕೊಟ್ಬಿಡು ಸರ್, ಅದು ಆ ಗರ್ಭ ಶ್ರೀಮಂತಿಕೆ ಗರ್ಭ ಶ್ರೀಮಂತಿಕೆ ಅಂದರೆ ಅಂದರೆ ಸಂಸ್ಕಾರ ಕೊಟ್ಟರು. ಸಂಸ್ಕಾರ, ಆ ಸಂಸ್ಕಾರ ಮತ್ತು ವ್ಯಾಲ್ಯೂ ಬೇಸ್ಡ್ ಲೈಫು ಅಂದರೆ ಜೀವನವನ್ನು ಮೌಲ್ಯಾಧಾರಿತ ಜೀವನವನ್ನು ಕಟ್ಕೊಂಡು ನೀನು ಬದುಕು. ಮಾನ ಮರ್ಯಾದೆ, ಕುಟುಂಬದ ಮರ್ಯಾದೆ, ನಾಳೆ ದಿನ ಯಾರೂ ಕೂಡ ಬೆಟ್ಟು ತೋರಿಸ್ಬಾರ್ದು ಇಂಥವ್ರ ಮಕ್ಕಳು ಹಿಂಗಾದರೂ. ನೀನು ದುಡ್ಡಿಲ್ವ ಪರವಾಗಿಲ್ಲ, ನೋ ಪ್ರಾಬ್ಲಮ್, ಆಸ್ತಿ ಇಲ್ವ ಪರವಾಗಿಲ್ಲ, ಏನಿದೆಯೋ ಅದನ್ನಲ್ಲಿ ಒಳ್ಳೆಯ ಹೆಸರಿನಲ್ಲಿ ಬದುಕಬೇಕಷ್ಟೇ. ನೀನು ಜನಪ್ರಿಯ ವ್ಯಕ್ತಿ ಆಗಬೇಕು ಅಂತ ನಾನು ಕೇಳ್ತಾ ಇಲ್ಲ, ಇಲ್ಲ ನೀನು ಕಾರ್ ತಗೋ ಅಂತ ನಾನು ಹೇಳ್ತಾ ಇಲ್ಲ. ಹಿಂಗೆ ನಮಗೆ ಬದುಕು ಕಟ್ಟೋ ಕಲಿಸ್ಕೊಟ್ಟಂಥ ತಂದೆ ತಾಯಿದ್ರು ಸರ್ ನಮಗೆ. ಸೊ ಆ ಬದುಕು ಕಟ್ಕೊ ಅವ್ರು ಹಾಕಿದ ಅಡಿಪಾಯದಲ್ಲೇ ಇವತ್ತಿಗೂ ಕೂಡ ನಮಗೆ ಹಣ ಆಸ್ತಿ ಮತ್ತೊಂದು ಮಗದೊಂದು ಒಂದು ಹಾಡಿದೆಯಲ್ಲ ಜನಪದ, ಇನ್ನು ಮಣ್ಣು ಮಣ್ಣು ನಿನ್ನದು ಎಲ್ಲಿ ತನಕ ಅಂತಂದ್ಬಿಟ್ಟು. ಸೊ ಅದು ಇಂಪಾರ್ಟೆಂಟ್ ಅಲ್ಲ ಸರ್, ಅದು ಈ ಬೇಸಿಕ್ ಜೀವನವನ್ನು ನಾವು ನೋಡ್ಬಿಟ್ಟಿದ್ದೀವಿ. ಗೋವಿಂದ ಸ್ವಾಮಿ ತಂದೆಯವರು ಬಿನ್ನಿ ಮಿಲಲ್ಲಿ ಕೆಲಸ ಮಾಡ್ತಾಯಿದ್ರು ಸರ್. ಆ ಬಿನ್ನಿ ಮಿಲಲ್ಲಿ ಬರುವಂಥ ಸಂಬಳದಲ್ಲಿ ನಮ್ಮ ಆರು ಜನ ಮಕ್ಕಳು ಮತ್ತು ತಂದೆ ತಾಯಿದ್ರು ಎಂಟು ಜನನ ಬದುಕು ಕಟ್ಕೊಂಡು ಬಂದವರು ಸರ್. ಆ ಟೈಮಲ್ಲಿ ಏನಾಯಿತು, ಅಪ್ಪ ಅವ್ರಿಗೆ ಸ್ವಲ್ಪ ಆರೋಗ್ಯ ಸ್ಥಿತಿ ಚೆನ್ನಾಗಿರಲಿಲ್ಲ. ಅಣ್ಣ ಮನೋಹರ್ ನಾಯ್ಡು ಅವರು ಅವರು ತುಂಬ ಅದ್ಭುತವಾಗಿ ಬರೀತಾರೆ, ಹ್ಯಾಂಡ್ ರೈಟಿಂಗ್ ಎಲ್ಲ ತುಂಬ ಚೆನ್ನಾಗಿದೆ, ಭಾಳ ಬ್ರಿಲಿಯಂಟ್ ಕೂಡ. ಇಷ್ಟು ಜನದ ಹೊರೆ ಒತ್ಕೋಬೇಕಲ್ಲ, ಒಬ್ಬರ ಕೈಯಲ್ಲಿ ಆಗ್ತಾ ಇಲ್ಲ ಅಂದ್ಬಿಟ್ಟು ಇವರು ಒಂದು ಕಾಸ್ಮೆಟಿಕ್ ಶಾಪ್ ಸೇರಿದ್ರು 250 ರೂಪಾಯಿ ಸಂಬಳಕ್ಕೆ. ಅಲ್ಲಿ ಅಶೋಕ ಹೋಟ್ಲು ಎಲ್ಲ ಇದಿರ್ತಲ್ಲ ಸರ್, ಏನಂತೀರಿ ಸ್ಟಾರ್ ಹೋಟೆಲ್ಸ್ ಅಲ್ಲಿ ಇದಿರ್ತಲ್ಲ ಸರ್, ಹೇರ್ ಸ್ಟೈಲು ಇದೆಲ್ಲ ಮಾಡ್ತಾರಲ್ಲ, ಅಲ್ಲಿಗೆ ಕಾಸ್ಮೆಟಿಕ್ ಸಪ್ಲೈ ಮಾಡೋದು. ಸೊ ಜೊತೆ ಜೊತೆಗೆ ಬಾಬುಜಿ ಅಂದ್ಬಿಟ್ಟು ಅವರ ಜೈನ್ ಬ್ರದರ್ಸ್ ಅಂತ ಅವ್ರ ಬಾಸು, ಅವ್ರು ಕೇಳಿದ್ದಾರೆ ಇವರು ನಾನು ಒಂದು ಸಣ್ಣದಾಗಿ ಹೆಂಗಿದ್ರು ಸೇಲ್ಸ್ ಮ್ಯಾನ್ ಆಗಿದ್ರಲ್ಲ ಇವರು, ಬಾಬುಜಿ ಅವರೇ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದಾ ಇದ್ರ ಜೊತೆಗೆ ಒಂದು ಸ್ವಲ್ಪ ಏನಾದರೂ ಮಾಡ್ಬೋದಾ ಅಂತ. ಅಯ್ಯೋ ಖಂಡಿತ ಮಾಡಪ್ಪ, ನಾನೇನು ಬೇಡ ಅಂತೀನಿ ನಿನಗೆ ಅಂದಮೇಲೆ 500 ರೂಪಾಯಲ್ಲಿ 5 ಕ್ಯಾಸೆಟ್ನಲ್ಲಿ ಸ್ಟಾರ್ಟ್ ಮಾಡಿದಂಥ ಸಂಸ್ಥೆ ಸರ್ ಇದು. 500 ರೂಪಾಯಿ 5 ಕ್ಯಾಸೆಟಿಂದ ಪ್ರಾರಂಭ ಆದಂಥ ಲಹರಿ ಸಂಸ್ಥೆ. ಇಷ್ಟಕ್ಕೂ ಅವ್ರು ಪಟ್ಟಿರೋ ಕಷ್ಟ ಮನೋಹರ್ ನಾಯ್ಡು ಅವರು. ನನಗೆ ತಂದೆ ತಾಯಿ ಇಬ್ಬರೂ ಇಲ್ಲ ಸರ್, ಎಲ್ಲ ಅವರೇ ನಮಗೆ. ಇವತ್ತಿಗೂ ಅಷ್ಟೇ 24/7 ಕೆಲಸ ಮಾಡ್ತಾರೆ ಸರ್. ಅವ್ರು ಹಾಕ್ಕೊಟ್ಟಂಥ ಮಾರ್ಗದರ್ಶನ ಏನಿದೆಯಲ್ಲ ಸರ್, ಅದನ್ನೆಲ್ಲೇ ನಾವು ನಡೆಯೋದು. ನಮ್ಮದು ಅವಿಭಕ್ತ ಕುಟುಂಬ, ಸುಮಾರು 27 ಜನ ಇದ್ದೀವಿ. ಸೊ ಅಂದರೆ ಮನೆಗಳು ಸಪ್ರೇಟ್ ಆಗಿದೆ, ಯಾಕೆಂದರೆ ಕುಟುಂಬ ದೊಡ್ಡದಾಯ್ತು ಅಂತ. ಆದ್ರೂ ಕೂಡ ಮನೆ ಸಪ್ರೇಟ್ ಆಗಿದೆ, ಬಾಂಧವ್ಯ ಹಂಗೆ ಇದೀವಿ ನಾವು, ಒಂದೇ ಸೂರಿನಲ್ಲೇ ಇದ್ದವ್ರು ನಾವು. ಈಗ ಮನೆ ಬೇರೆ ಆದರೆ ಪರವಾಗಿಲ್ಲ, ಮನಸ್ಸು ಬೇರೆ ಆಗಿಲ್ಲ ಸರ್, ಆಗೋದು ಇಲ್ಲ. ಯಾಕಂದರೆ ಅಂಡರ್ಸ್ಟ್ಯಾಂಡಿಂಗು ಹಂಗಿದೆ ಸರ್ ನಮ್ಮಲ್ಲಿ. ಯಾರು ಯಾವುದೇ ಅಣ್ಣ ತಮ್ಮದಿರಾಗಿರಿ, ನಂದು ಒಂದಿಲ್ಲ ಇಲ್ಲಿ, ನಮ್ಮದು. ಅಣ್ಣವ್ರ ಪಿಕ್ಚರ್ ಇದೆ ನೋಡಿ ಸರ್, ನಮ್ಮ ಸಂಸಾರ, ಅದರಲ್ಲೊಂದು ಹಾಡು ಬರುತ್ತೆ, ನಮ್ಮ ಸಂಸಾರ ಆನಂದ ಸಾಗರ. ಸೊ ಆ ರೀತಿ ಸರ್ ನಮ್ಮದು, ನಾವು ಯಾವತ್ತೂ ಕೂಡ ಅವ್ರೇನ ಹೇಳಿದ್ರೆ ಮುಗ್ದೋಯ್ತು. ನಮ್ಮ ಮಕ್ಕಳಾಗಲಿ ಮೊಮ್ಮಕ್ಕಳಾಗಲಿ ಯಾರೇ ಆಗಿದ್ರು ಕೂಡ ಡ್ಯಾಡಿ ಅಂತ ಕರೀತಾರೆ ಅವರಿಗೆ. ಸೊ ದೊಡ್ಡಪ್ಪ ಹೇಳ್ಬಿಡ್ತು ಅಂದರೆ ಮುಗೀತು ಕತೆ. ಅವರೆಲ್ಲಿದ್ದಾರೆ ಈಗ? ಇಲ್ಲಿ ಡಾಲರ್ಸ್ ಕಾಲೋನಿ ಸರ್, ಇಲ್ಲಿ ಪಕ್ಕದಲ್ಲಿದ್ದಾರೆ. ಸೊ ಅವ್ರು ಸ್ಟಾರ್ಟ್ ಮಾಡಿದಂಥ ಸಂಸ್ಥೆ ಇದು. ಇದಕ್ಕೆ ಲಹರಿ ಅನ್ನೋ ಹೆಸರನ್ನು ಯಾರು ಸೂಚಿಸಿದ್ದು? ದಿವಂಗತ ವಿಜಯ ನರಸಿಂಹ ಸಾಹೇಬ್, ಅದನ್ನು ಅವ್ರು ನಿಲ್ಸ್ಕೊಳ್ಬೇಕು ಸರ್. ಚಿತ್ರ ಸಾಹಿತಿ ವಿಜಯ ನರಸಿಂಹ. ಹೌದು ಸರ್, ಹೌದು. ಅದ್ಭುತ ಗೀತ ರಚನೆ. ಹೌದು. ಅವ್ರು ಬರ್ತಾ ಇದ್ರೆ ಒಂಥರ ಪಾಸಿಟಿವ್ ಎನರ್ಜಿ ಬರೋದು. ಹೌದು, ನಮ್ಮ ಆಫೀಸ್ನಲ್ಲಿ ನೋಡಿದ್ದೀನಿ ನಾನು ಅವ್ರಿಗೆ. ಆಮೇಲೆ ಅವ್ರು ಕುಂಕುಮ ಇಟ್ಕೊಂಡು ಬರೋದು, ಆ ಸಂಸ್ಕಾರ. ಸೊ ಒಂದಿನ ಅಣ್ಣ ಮನೋಹರ್ ನಾಯ್ಡು ಅವರಿಗೆ ಒಂದು ಸಂಸ್ಥೆಗೆ ಹೆಸರು ಕೊಡಬೇಕು ಅಂತ ಕೇಳಿದಕ್ಕೆ,
ಒಂದು 24 ಗಂಟೆ ಟೈಮ್ ಕೊಡಿ, ನಾನು ಕೊಡ್ತೀನಿ ಅಂತ ಅಂದ್ಬಿಟ್ಟು ಎಕ್ಸಾಕ್ಟ್ಲಿ ಸರ್ ಇವತ್ತು ಸಂಜೆ 5 ಗಂಟೆ ಕೇಳಿದ್ರೆ ನಾಳೆ ಸಂಜೆ 5 ಗಂಟೆಗೆ ಲಹರಿ ಇದನ್ನ ಇಟ್ಬಿಡಿ ಅಂತ ಬಂದರು. ತಾವು ನೋಡಿರ್ತೀರಾ ಪುಟ್ಟಣ್ಣಜಿಯವರ ನಿರ್ದೇಶನದ ಸಿನಿಮಾಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಪಿಕ್ಚರ್ಗಳಲ್ಲೂ ಲಹರಿ ಅಂತ ಇವರು ಪದವನ್ನು ಬಳಸ್ತಾರೆ. ಯಾರು ವಿಜಯ ನರಸಿಂಹ ಅವರು ಹಾಡುಗಳಲ್ಲಿ ತಾವು ಕೇಳಿರ್ತೀರ, ಅವರಿಗೆ ಬಹಳ ಇಷ್ಟವಾದ ಪದ ಇದು. ಪದ ಅದು, ಆ ಪದವನ್ನು ನಮಗೆ ಈ ಸಂಸ್ಥೆಗೆ 3D ಅಂತ ಕೊಟ್ರು. ಅವ್ರನ್ನ ನಾವು ಮರೆಯಂಗೇ ಇಲ್ಲ ಹಿರಿಯನ್ನ. ಅವರು ನಾಮಕರಣ ಮಾಡಿದಂಥ ಸಂಸ್ಥೆ ಲಹರಿ ಸಂಸ್ಥೆ. ಲಹರಿ ಸಂಸ್ಥೆ